ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಶಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ ಲೋಕಸಭೆಗೂ ಮುನ್ನ ಪಾಲಿಕೆಯಲ್ಲಿ ಕೈ ಬಾವುಟ ಹಾರಾಟಕ್ಕೆ ಪ್ಲಾನ್ ಹಾಕಲಾಗಿದೆ ಜಗದೀಶ್ ಶೆಟ್ಟರ್ ಮೂಲಕ ಸಾಕಾರಗೊಳಿಸಲು ಕೈಪಡೆ ಪ್ರಯತ್ನ ನಡೆಸುತ್ತಿದೆ ಎಂದು ತಿಳಿದು ಬಂದಿದೆ ಇದೇ ಇಪ್ಪತ್ತರಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ಆಯ್ಕೆ ನಡೆಯಲಿದ್ದು ಬಿಜೆಪಿ ವಶದಲ್ಲಿರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಡಳಿತವನ್ನ ಬಿಟ್ಟುಕೊಡದಿರುವ ನಿಟ್ಟಿನಲ್ಲಿ ಬಿಜೆಪಿ ಮುಖಂಡರು ತಮ್ಮೆಲ್ಲರ ಸದಸ್ಯರನ್ನ ರೆಸಾರ್ಟಿಗೆ ಕರೆದೊಯ್ದು ರೆಸಾರ್ಟ್ ರಾಜಕೀಯ ನಡೆಸಿದ್ದಾರೆ ಇತ್ತ ಕೈ ಮುಖಂಡರು ಯಾವ ಕಾರ್ಯತಂತ್ರ ರೂಪಿಸುವ ಮೂಲಕ ಪಾಲಿಕೆ ವಶ ಪಡಿಸಿಕೊಳ್ಳಬಹುದು ಎಂಬ ಲೆಕ್ಕಾಚಾರದಲ್ಲಿದ್ದಾರೆ ಜಿಲ್ಲೆಯ ಕೈ ನಾಯಕರಿಗೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಗದ್ದುಗೆ ಹಿಡಿಯಲು ಹೈಕಮಾಂಡ್ನಿಂದ ಟಾಸ್ಕ್ ನೀಡಿದೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸಚಿವ ಸಂತೋಷ್ ಲಾಡ್ ಕೈ ಶಾಸಕ ಪ್ರಸಾದ್ ಅಬ್ಬಯ್ಯ ವಿನಯ್ ಕುಲಕರ್ಣಿ ಸೇರಿದಂತೆ ಪ್ರಮುಖ ನಾಯಕರಿಗೆ ಟಾಸ್ಕ್ ನೀಡಲಾಗಿದೆ ಎನ್ನಲಾಗಿದೆ ಈಗಾಗಲೇ ಬಿಜೆಪಿಯ ಕೆಲವು ಸದಸ್ಯರು ಕೈ ನಾಯಕರ ಸಂಪರ್ಕದಲ್ಲಿರುವ ಶಂಕೆ ವ್ಯಕ್ತವಾಗಿದೆ ಹೀಗಾಗಿ ಪಾಲಿಕೆ ಗದ್ದುಗೆ ಉಳಿಸಿಕೊಳ್ಳಲು ಬಿಜೆಪಿ ರೆಸಾರ್ಟ್ ರಾಜಕೀಯ ಶರಣಾಗಿದೆ ಸೆಂಟ್ರಲ್ ಕ್ಷೇತ್ರದಲ್ಲಿ ಬಿಜೆಪಿ ಹದಿನಾರು ಸೀಟು ಗೆದ್ದಿದೆ ಈ ಪೈಕಿ ಪಾಲಿಕೆಯ ಹನ್ನೊಂದು ಸದಸ್ಯರು ಶೆಟ್ಟರ್ ಪರವಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಶೆಟ್ಟರ್ ಆಪ್ತ ವಲಯದ ಸದಸ್ಯರು ಸಭೆಗೆ ಗೈರಾದ್ರೆ ಕಾಂಗ್ರೆಸ್ ಗೆಲುವು ನಿಶ್ಚಿತ ಎಂಬ ಲೆಕ್ಕಾಚಾರ ನಡೆದಿದೆ ಶೆಟ್ಟರ್ ಹಿಂಬಾಲಕ ಸದಸ್ಯರು ಬಹಿರಂಗವಾಗಿ ಕಾಂಗ್ರೆಸ್ಗೆ ಬೆಂಬಲಿಸಿದಲ್ಲಿ ಕೈಗೆ ಆನೆ ಬಲ ಸಿಕ್ಕಂತಾಗುತ್ತದೆ ಚತಾಯಗತಾಯ ಗೆದ್ದೇ ಗೆಲ್ಲಬೇಕೆಂಬ ಕಾಂಗ್ರೆಸ್ ಜಿದ್ದಿಗೆ ಬಿದ್ದಿದೆ ಪಾಲಿಕೆಯಲ್ಲಿ ಗೆಲ್ಲಿಸಿಕೊಂಡು ಬರುವಂತೆ ಶೆಟ್ಟರ್ ಮನವೊಲಿಕೆ ಮಾಡಲಾಗಿದೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ ಜಗದೀಶ್ ಶೆಟ್ಟರ್ ಮ್ಯಾಜಿಕ್ ನಡೆದರೆ ಪಾಲಿಕೆ ಸುಲಭವಾಗಿ ಕೈ ಪಾಲಾಗುವುದು ಖಚಿತವಾಗಿದೆ ಮತ್ತೊಂದು ಕಡೆ ಅಧಿಕಾರ ಗದ್ದಿಗೆ ಉಳಿಸಿಕೊಳ್ಳಲು ಬಿಜೆಪಿಯಿಂದ ಇನ್ನಿಲ್ಲದ ಕಸರತ್ತು ಆರಂಭಗೊಂಡಿದೆ ಬಿಜೆಪಿಯ ಸುಮಾರು ಮೂವತ್ತೊಂಬತ್ತು ಪಾಲಿಕೆ ಸದಸ್ಯರು ದಾಂಡೇಲಿಯ ಖಾಸಗಿ ರೆಸಾರ್ಟ್ಗೆ ತೆರಳಿದ್ದಾರೆ ಹೀಗೆಂದು ಮಾಹಿತಿ ಬಂದಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸೂಚನೆಯಂತೆ ರೆಸಾರ್ಟ್ಗೆ ತೆರಳಿದ್ದಾರೆ ಎನ್ನಲಾಗಿದ್ದು ಕಾಂಗ್ರೆಸ್ ಸಂಪರ್ಕದಿಂದ ಅವರನ್ನು ದೂರ ಇರಿಸಲು ಬಿಜೆಪಿ ಹೈಕಮಾಂಡ್ ಹರಸಾಹಸ ಪಡ್ತಾ ಇದೆ ಒಟ್ಟು ಎಂಬತ್ತೆರಡು ಸದಸ್ಯ ಬಲದ ಪಾಲಿಕೆಯಲ್ಲಿ ಸದ್ಯ ಬಿಜೆಪಿ ಮೂವತ್ತೊಂಬತ್ತು ಕಾಂಗ್ರೆಸ್ ಮೂವತ್ ಮೂರು ಸದಸ್ಯರನ್ನ ಹೊಂದಿದೆ ಎಐಎಂಐಎಂನಿಂದ ಮೂರು ಪಕ್ಷೇತರರು ಆರು ನಿಂದ ಒಬ್ಬರು ಚುನಾಯಿತರಾಗಿದ್ದರು ಪಕ್ಷೇತರರಲ್ಲಿ ಮೂವರು ಬಿಜೆಪಿಗೆ ಹಾಗೂ ಒಬ್ಬರು ಕಾಂಗ್ರೆಸ್ಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ ಇನ್ನಿಬ್ಬರು ಪಕ್ಷೇತರರಲ್ಲಿ ಒಬ್ಬರು ಬಿಜೆಪಿಯತ್ತ ಹಾಗೂ ಇನ್ನೊಬ್ಬರು ಕಾಂಗ್ರೆಸ್ನತ್ತ ಒಲವು ಹೊಂದಿದ್ದಾರೆ ಜೆಡಿಎಸ್ ಸದಸ್ಯೆ ಅವರ ಬೆಂಬಲ ಬಿಜೆಪಿಗಿದೆ ಪಾಲಿಕೆ ಮೇಯರ್ ಉಪಮೇಯರ್ ಆಯ್ಕೆ ಚುನಾವಣೆಯಲ್ಲಿ ಸಂಸದ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಮತಾಧಿಕಾರ ಹೊಂದಿದ್ದಾರೆ ಇಲ್ಲಿಯೂ ಸಹ ಬಿಜೆಪಿ ಮೇಲ್ಗೈ ಹೊಂದಿದೆ ಸಂಸದ ಪ್ರಹ್ಲಾದ್ ಜೋಶಿ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅರವಿಂದ್ ಬೆಲ್ಲದ್ ವಿಧಾನ ಪರಿಷತ್ ಸದಸ್ಯರಾದ ಬಸವರಾಜ್ ಹೊರಟ್ಟಿ ಪ್ರದೀಪ್ ಶೆಟ್ಟರ್ ಎಸ್ವಿ ಸಂಕನೂರು ಇವರು ಮತಗಳು ಬಿಜೆಪಿಗೆ ಸಿಗಲಿವೆ ಕಾಂಗ್ರೆಸ್ಗೆ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಮತ ಮಾತ್ರ ದಕ್ಕಲಿದೆ ಶಾಸಕ ಕುಲಕರ್ಣಿಗೆ ಧಾರವಾಡ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ